ಏನೋ ಬೆಂಗಳೂರು ಹಾಗೂ ಬೆಳಗಾವಿ ಹೇಗೆ ಹೆಚ್ಚು ಸಚಿವ ಸ್ಥಾನ ಹೋಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಕೆಜೆ ಜಾರ್ ಜಮೀರ್ ಅಹಮದ್ ಕೃಷ್ಣಬೈರೇಗೌಡ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನಲಾಗ್ತಿದೆ ಆದರೆ ಎನ್ಎ ಹಾರೀಸ್ ಎಂ ಕೃಷ್ಣಪ್ಪ ಕೂಡ ರೇಸ್ ತಂದಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸವದಿಗೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ ಉಳಿದ ಜಿಲ್ಲೆಗಳಿಗೆ ತಲಾ ಒಂದು ಸಚಿವ ಸ್ಥಾನ ಸಿಕ್ಕರು ಒಂದಿಷ್ಟು ಜಿಲ್ಲೆಗಳಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗದಿರಬಹುದು ಮೂರು ಸ್ಥಾನಗಳು ಉಳಿಯಲಿದ್ದು ಅಗತ್ಯವಿದ್ದಾಗ ಭರ್ತಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಉಳಿದಂತೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಅಂತ ಒಂದು ಪ್ರೊಬೋವಲ್ ಲಿಸ್ಟ್ ನೋಡಿದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ತಾರೆ ಸಚಿವರಾಗಿ ಹಾಗೆ ಕೆ ಎಚ್ ಮುನಿಯಪ್ಪ ಅಥವಾ ರೂಪ ರೂಪಕಲಶಿಸಿದ ಇಬ್ಬರಲ್ಲೊಬ್ಬರಿಗೆ ಇನ್ನು ಬಿ ಕೆ ಹರಿಪ್ರಸಾದ್ ಎಂ ಪಿ ಪಾಟೀಲ್ ರಾಮಲಿಂಗಾರೆಡ್ಡಿ ಆರ್ ವಿ ದೇಶಪಾಂಡೆ ಕೆಜೆ ಜಾರ್ಜ್ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಯು ಟಿ ಖಾದರ್ ಆರ್ ಸಲೀಂ ಅಹಮದ್ ಜಮೀರ್ ಅಹಮದ್ ಖಾನ್ ಅಥವಾ ಎನ್ ಎ ಹ್ಯಾರಿಸ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪ ಶರಣ್ ಪ್ರಕಾಶ್ ಪಾಟೀಲ್ ಅಜಯ್ ಸಿಂಗ್ ದಿನೇಶ್ ಗುಂಡೂರಾವ್ ಲಕ್ಷ್ಮಣ್ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧು ಬಂಗಾರಪ್ಪ ಬಸವರಾಜ ರಾಯರೆಡ್ಡಿ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ವಿಜಯಾನಂದ ಕಾಶಪ್ಪನವರ ಇನ್ನ ಟಿಡಿ ರಾಜೇಗೌಡ ಅಥವಾ ಕೆ ಎಂ ಶಿವಲಿಂಗೇಗೌಡ ಆರ್ಮಿ ತಿಂಬಾಪುರ್ ಕೊತ್ತೂರ್ ಮಂಜುನಾಥ್ ಚಾಮನೂರ್ ಶಿವಶಂಕರಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ ಇಪ್ಪತ್ತೆಂಟು ಜನರಲ್ಲಿ ಒಂದಷ್ಟು ಜನರಲ್ಲಿ ಬದಲಾವಣೆ ಆಗಬಹುದು ಕೇಳಿ ಬರ್ತಾ ಇದೆ ಚಿಂತಾಮಣಿಯಿಂದ ಎಂ ಸಿ ಸುಧಾಕರ್ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಯಾರು ಪ್ರತಿನಿಧಿಗಳು ಅಂತ ಸೀನಿಯರ್ ಆಪ ಅಂದ್ರೆ ಅದು ಎಂ ಸಿ ಸುಧಾಕರ್ ಹೌದು ಚಿಂತಾಮಣಿ ಎಂ ಎಲ್ ಎ ಅವ್ರ ಅದಾದ್ಮೇಲೆ ತುಮ್ಕೂರಲ್ಲಿ ಗುಬಿ ಶ್ರೀನಿವಾಸ ಹೆಸರು ಕೇಳಬರ್ತಾ ಇದೆ ಕೊಡಬೇಕು ಅಂತ ರಾಜನ ಕೇಳ್ತಾ ಇದಾರೆ ಜಗದೀಶ್ ಶೆಟ್ಟರಿಗೂ ಮಾಡ್ಬೇಕಂತ ದರ್ಶನ ಅವ್ರು ಬೇರೆ ಪ್ಲಾನ್ ಇದೆ ಸೊ ಹೀಗಾಗಿ ಇನ್ನೂ ತುಂಬಾ ಆಕಾಂಕ್ಷಿಗಳಿದ್ದಾರೆ ಹೊಸ ಕೂಡ ಶರತ್ ಬಚ್ಚರು ಕೇಳ್ತಾರೆ ನಂಗು ಮಂತ್ರಿ ಮಾಡಿ ಅಂತ ದೆಲ್ಲಿಗೆ ಹೋಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಜೊತೆ ಸೊ ಈ ತರ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಯಾಕಂದ್ರೆ ನೂರಾ ಮೂವತ್ತೈದು ಜನ ಗೆದ್ದಿರೋದ್ರಿಂದ ಹೌದು ಸೊ ಮ್ಯಾಂಡೇಟ್ ದೊಡ್ಡ ಮ್ಯಾಂಡೇಟ್ ಬಂದಿರೋದ್ರಿಂದ ಸಾಕಷ್ಟು ಆಕಾಂಕ್ಷಿಲೆ ಇರ್ತಾರೆ ಆಮೇಲೆ ತುಂಬಾ ಸೀನಿಯರ್ಸ್ ಈಗ ಆರ್ ವಿ ದೇಶಪಾಂಡೆ ಗೆದ್ದವ್ರೆ ಅವ್ರನ್ನ ಸ್ಪೀಕರ್ ಲೆಕ್ಕಾಚಾರ ಇದೆ ಆ ತರ ಇದೆ ಅಥವಾ ಜಯ ಸ್ಪೀಕರ್ ಮಾಡ್ಬೇಕ ಇವ್ರ ಸ್ಪೀಕರ್ ಅನ್ನೋ ಲೆಕ್ಕಾಚಾರ ಇದೆ ಕೊಡದೇ ಹೋಗ್ಬೋದು ಅವ್ರಿಗೆ ದೇಶಪಾಂಡೆಗೆ ಮಂತ್ರಿ ಸ್ಥಾನಕ್ಕೆ ಕೊಡದೆ ಇರಬಹುದು ದಿನೇಶ್ ಗುಂಡ್ರ ಬೇಡ ಚರ್ಚೆ ಇದೆ ನೂರೈದು ಅದರಿಂದ ಗೆದ್ದವ್ರು ಪಕ್ಷ ಸಂಘಟನೆ ಮಾಡ್ತಿದ್ರು ಉಸ್ತುವಾರಿ ತಮಿಳುನಾಡಿನ ಉಸ್ತುವಾರಿನ ಕೊಟ್ಟಿದ್ರು ಹಾಗಾಗಿ ಅವ್ರ ಸಿಗುತ್ತಾ ಇಲ್ವಾ ಅನ್ನೋ ಚರ್ಚೆ ಇದೆ ಆಮೇಲೆ ಯು ಕಾದರು ಆಮೇಲೆ ಸಲೀಂ ಅಹಮದ್ ಜಮೀರ್ ಅಹಮದ್ ಖಾನ್ ಎನ್ ಎ ರಹೀಮ್ ಖಾನ್ ಬೀದರ್ ಹೌದು ಎಲ್ಲರೂ ಕೂಡ ಆಕಾಂಕ್ಷಿಗಳು ತುಂಬಾ ಜನ ಕೊಡ್ತಾರೆ ಹೋದ್ರೆ ತಮ್ಮಯ್ಯ ಹೆಸರು ಬರುತ್ತೆ ಶ್ರೀನಿವಾಸ ಹೆಸರು ಬರ್ತಾ ಇದೆ ನೋಡ್ಬೇಕು ಜಿಲ್ಲಾವಾರು ಸಮುದಾಯವಾರ ಯಾವ ರೀತಿ ಜಿಲ್ಲಾವಾರು ಆಮೇಲೆ ಜಾತಿವಾರು ಹೌದು ಸೊ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಜಿಲ್ಲಾ ಪ್ರತಿನಿಧಿಗಳ ಜೊತೆಗೆ ಜಾತಿವಾರು ಅನ್ನ ನೋಡಿ ಮಾಡಿದ್ರು ಈಗ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರು ಲಕ್ಷ್ಮಣ್ ಸೌದಿ ಸಹಿ ಜಾರಿಗೆ ಮೂರ್ ಜನ ಕೊಡ್ಲೇಬೇಕು ಅಂತಿದ್ದಾರೆ ಒಂದೇ ಜಿಲ್ಲೆಗೆ ಮೂರ್ ಕೊಡ್ಬೇಕಾಗುತ್ತೆ ಬೆಂಗಳೂರಿನ ಇಪ್ಪತ್ತೈ ನಿಮಿಷದಲ್ಲಿ ಒಂದ್ ಐದ್ ಜನ ಕೊಡ್ಬೇಕಾಗುತ್ತೆ ಹೌದು ಸೊ ಬೆಂಗಳೂರು ಬೆಳಗಾವಿ ಅವರು ಅಂಜಕೊಂಡ್ಬಿಡ್ತಾರೆ ಜಾಸ್ತಿ ಸೊ ಜಿಲ್ಲಾ ಪ್ರತಿನಿಧಿ ಇರಬೇಕು ಅನ್ನೋದು ಲೆಕ್ಕಾಚಾರ ನೋಡೋಣ ಕೆಲವೇ ಕ್ಷಣದಲ್ಲಿ ಬರಬಹುದು ಪಟ್ಟಿ ಬಿಡುಗಡೆ ಆಗಿ ನಾಳೆ ಆ ಪ್ರಮಾಣ ಸ್ವೀಕರಿಸಲೇಬೇಕು ಇವತ್ತು ರಾತ್ರಿ ಅಟ್ ಲೀಸ್ಟ್ ಇಂಟಿಮೇಶನ್ ಕೊಡಬೇಕಾಗುತ್ತೆ ಯಾವ ಕ್ಷಣದಲ್ಲಿ ಬರಬಹುದು ನೋಡೋಣ ಯಾರಾಗ್ತಾರೆ ಸಚಿವರು ಅಂತ ಹೌದು